ಕುಮಾರ ಸಂಸದ ಮುನಿಸ್ವಾಮಿ ವಿರುದ್ಧ ಎಸ್ಪಿಗೆ ದೂರನ್ನ ನೀಡಲಾಗಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕೋಲಾರ ಸಂಸದ ಮುನಿಸ್ವಾಮಿ ವಿರುದ್ಧ ಎಸ್ಪಿಗೆ ದೂರನ್ನ ನೀಡಲಾಗಿದೆ. ರೈತ ರಾಜಗೋಪಾಲ್ ಗೌಡ ಎನ್ನುವರಿಂದ ಏನು ಮುನಿಸ್ವಾಮಿ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ತಮ್ಮ ಜಮೀನಿಗೆ ಅಕ್ರಮವಾಗಿ ಪ್ರವೇಶಿಸಿ ರಸ್ತೆ ನಿರ್ಮಿಸಿದ್ದಾರೆ ಎಂದು ಆರೋಪ ಮಾಡಿ ಒಂದು ದೂರನ್ನ ನೀಡಿದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಜಗದೇನಹಳ್ಳಿ ಗ್ರಾಮದಲ್ಲಿ ಏನು ಘಟನೆ ನಡೆದಿತ್ತು, ಜೈವ ಬೆದರಿಕೆ ಹಾಕಿದ್ದಾರೆ ಅಂತ ರೈತ ರಾಜಗೋಪಾಲ ಗೌಡ ದೂರನ್ನ ನೀಡಿದ್ದಾರೆ. ಸಂಸದ ಎಸ್ ಮುನಿಸ್ವಾಮಿ ಮಾಲೂರು ತಹಶೀಲ್ದಾರ್ ಅವ್ರ ಮೇಲೆ ಈಗ ದೂರನ್ನ ನೀಡಿರುವಂತದ್ದು. ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿ 27 ಜನರ ವಿರುದ್ಧ ರೈತನಿಂದ ಕಂಪ್ಲೇಂಟ್ ನೀಡಲಾಗಿದೆ. ಕ್ರಮ ಕೈಗೊಳ್ಳುವಂತೆ ಕೋಲಾರ ಎಸ್ಪಿ ಕಾರ್ತಿಕ್ ರೆಡ್ಡಿಗೆ ಲಿಖಿತ ರೂಪದಲ್ಲಿ ದೂರನ್ನ ನೀಡಿದ್ದಾರೆ. ಓಕೆ, ತಹಶೀಲ್ದಾರ್ ವಿರುದ್ಧ ರೈತ ದೂರನ್ನ ನೀಡಿರುವಂತದ್ದು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ದೂರನ್ನ ನೀಡಿದ್ದಾರೆ. ರಾಜಗೋಪಾಲ್ ಗೌಡ ರೈತ ದೂರನ್ನ ನೀಡಿರುವಂಥದ್ದು. ಸಂಸದ ಎಸ್ ಮುನಿಸ್ವಾಮಿ ಮಾಲೂರು ತಹಶೀಲ್ದಾರ್ ಅವ್ರ ಮೇಲೆ ದೂರನ್ನ ನೀಡಿರುವಂಥದ್ದು. ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿ 27 ಜನರ ವಿರುದ್ಧ ರೈತ ಕಂಪ್ಲೇಂಟನ್ನು ನೀಡಿದ್ದಾರೆ. ಕ್ರಮ ಕೈಗೊಳ್ಳುವಂತೆ ಕೋಲಾರ ಎಸ್ಪಿ ಕಾರ್ತಿಕ್ ರೆಡ್ಡಿಗೆ ದೂರನ್ನ ನೀಡಿದ್ದಾರೆ.